ಗೊತ್ತಿಲ್ಲ ನಮ್ಮ ಕೇಳ್ತಾ ಇದ್ರೆ ನನ್ಗೆ ಅದು ಅದೇ ನಂಗೆ ಬಹಳ ಹೆಮ್ಮೆ ಅನ್ಸಿದೆ, ಯಾಕೆ ಹಿಂದಿಲಿ ಬರ್ತಾ ಇಲ್ಲ ಅಂತ ನಾನು ನೋಡಿದಾಗ. ನಾನು ಯಾವತ್ತೂ ಯೂಟ್ಯೂಬ್ ಅಲ್ಲಿ ನೋಡಿದೆ ನಾನು, ಏನು ಈ ಸಿನಿಮಾದಲ್ಲಿ ಬಂತು ಅದು ಏನೇನು ವೇದ ರಿಯಾಕ್ಷನ್ ಕೊಟ್ಟು ಬಂದೆ, ಫೋಟೋಸ್ ನೋಡ್ಬೇಕು ಹಾಗೆ ಬಹಳ ಓಕೆ ಸಮಥಿಂಗ್ ಇಸ್ ಅನ್ಬಿಟ್ಟು ಪ್ರೆಸ್ ಓದ್ಬಿಟ್ಟು ನೋಡಿದೆ. ಮೈ ಗಾಡ್ ಅಮೇಝಿಂಗ್ ಅಂತ ಅವರೆಲ್ಲ ಹೇಳಿದ್ರು. ನಿಜ ಒಂದು ಸ್ಫೂರ್ತಿ, ಯಾಕಂದ್ರೆ ಯಾರಿಗೇ ಆಗಲಿ ಎಷ್ಟೇ ಸಿನಿಮಾ ಮಾಡಿರ್ಬೋದು, ಬೇರೆ ಭಾಷೆಯವರು ನಮ್ಮನ್ನ ಅಷ್ಟೊಂದು ಆರಾಧಿಸ್ತಾರೆ ಭಾಳ ಖುಷಿಯಾದ ವಿಷಯ. ಅವರೆಲ್ರಿಗೂ ನಾನು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಚೆನ್ನೈ ಆಡಿಯನ್ಸ್ ಇರ್ಬೋದು, ಹೈದರಾಬಾದ್ ಆಡಿಯನ್ಸ್ ಇರ್ಬೋದು, ಬಾಂಬೆಯಿಂದ ಇರ್ಬೋದು, ಆ್ಯಂಡ್ ಆಫ್ಕೋರ್ಸ್ ಕರ್ನಾಟಕದ ಬಗ್ಗೆ ಮಾತಾಡೋಂಗೆ ಇಲ್ಲ. ಸೊ ಎಲ್ಲರಿಗೂ ತುಂಬ ರೀತಿಯ ಧನ್ಯವಾದಗಳು, ಹಾಗೂ ನಿಮಗೂ ಅಷ್ಟೇ ಥ್ಯಾಂಕ್ ಯು, ಥ್ಯಾಂಕ್ಸ್ ಹೇಳಿ. ಯಾಕಂದ್ರೆ ಮೀಡಿಯಾ ಯಾವಾಗಲೂ ಅಷ್ಟೇ ಹೆಂಗೆ ಅಭಿಮಾನಿಗಳು ಶಿವಣ್ಣನ ಅಂಗೈಲಿ ಇಟ್ಕೊಂಡಿದ್ರು, ಅದೇ ಥರ ಮೀಡಿಯಾದವರು ಯಾವಾಗಲೂ ಶಿವಣ್ಣನ ಅಂಗೈಲಿ ಇಟ್ಕೊಂಡಿದ್ರು. ಅದಕ್ಕೆ ನಮ್ಮ ಭಾಗ್ಯ, ನಮ್ಮ ಪುಣ್ಯ. ರವಿ ನಗಬೇಡಿ, ಇದು ನನ್ನ ಮನಸಾರಿ ಹೇಳ್ತಿರೋದು. ನೀವು ನಗು ಏನೋ ಅರ್ಥ ಕೊಡುತ್ತೆ, ದಯವಿಟ್ಟು ಹಂಗಾರೆ ನಗಬೇಡಿ. ನನ್ನ ಕೋಪ ಬಂದ್ರೆ ಏನು ಬೇಕಾದ್ರೆ ಮಾಡ್ತೀನಿ, ಮೈಕೆ ತರಿಸ್ಬಿಡ್ತೀನಿ ನಾನು. ಓ ಸ್ವಾಮಿ ಚೆನ್ನಾಗಿ ಗೊತ್ತು. ಅವ್ರ ಇನ್ಪುಟ್ ಅಷ್ಟೊಂದು ಇರೋದಕ್ಕೆ ನಾಲ್ಕು ಸಿನಿಮಾ ಚೆನ್ನಾಗಿರೋದು. ಶಿವಣ್ಣ ಅವ್ರ ಸಪೋರ್ಟ್ ಇಲ್ಲದೆ ಅಂದ್ರೆ ಆಗದೇ ಇಲ್ಲ. ಇಲ್ಲ, ಫಸ್ಟ್ ಆಫ್ ಆಲ್ ಸ್ಕ್ರಿಪ್ಟ್ ಅಷ್ಟು ಪಕ್ಕ ಆಗಿರುತ್ತೆ. ಯಾಕಂದ್ರೆ ಯಾವಾಗ ಹರ್ಷ ಸಿನಿಮಾ ಸ್ಟಾರ್ಟ್ ಮಾಡ್ಬೇಕಂದ್ರೆ ಎಲ್ಲೂ ಒಂದ್ ಕಡೆ ಸ್ವಲ್ಪ ಹೊತ್ತು ಶೂಟಿಂಗ್ ನಿಲ್ಸಿ ಇನ್ನೊಂದು ಒನ್ ಮಂತ್ ಆದ್ಮೇಲೆ ಮಾಡೋಣ ಅನ್ನೋ ಯಾವತ್ತೂ ಟಚ್ ಔಟ್ ಯಾವತ್ತೂ ಇದುವರೆಗೂ ಆಗಿಲ್ಲ. ಭಜರಂಗಿಯಿಂದ ಹಿಡಿದು ವೇದವರೆಗೂ ಫುಲ್ ಬೌಂಡೆಡ್ ಸ್ಕ್ರಿಪ್ಟೇ ಕೊಡ್ತಾರೆ. ಫುಲ್ ಬೌಂಡೆಡ್ ಸ್ಕ್ರಿಪ್ಟ್, ಸೀನ್ ಬೈ ಸೀನ್ ಹೇಳ್ತಾರೆ. ಡೈಲಾಗ್ ಮಾತ್ರ ಕೇಳೋಕೆ ನಂಬಿಕೆ ಇದೆ, ಯಾಕಂದ್ರೆ ಡೈಲಾಗ್ ಎಷ್ಟು ಬೇಕೋ ಅಷ್ಟೇ ಬರೆಯುತ್ತೆ ನನಗೆ ಗೊತ್ತು. ನನಗೆ ತುಂಬ ಮಾತಾಡೋಕೆ ಇಷ್ಟಪಡೋಲ್ಲ, ಸೈಲೆನ್ಸ್ ಆ್ಯಕ್ಟ್ ಮಾಡ್ಬೇಕಂತ ಭಾಳ ಇಷ್ಟ ನನಗೆ. ನಿಜವಾಗ ಅದ್ರ ಬಗ್ಗೆ ನನಗೆ ಗ್ಯಾರಂಟಿ ಇಲ್ಲ. ಅಂಡ್ ಔಟ್ಪುಟ್ ಇನ್ಪುಟ್ಸ್ ಅಂತ ಸ್ವಲ್ಪ ಸ್ವಲ್ಪ ಇರುತ್ತೆ ಅಷ್ಟೇ, ಅದೇನು ತುಂಬ ದೊಡ್ಡ ಚೇಂಜಸ್ ಏನಿರಲಿಲ್ಲ. ಬಟ್ ಅವಾಗವಾಗ ಎಡಿಟಿಂಗ್ ತಲೆ ತಿಂತಾ ಇರ್ತೀನಿ, ಇದಂಗೆ ಅದೇ ಹಂಗೆ ಅಂದ್ರೆ 20 ಸತಿ ಫೋನ್ ಮಾಡ್ತೀನಿ ಡೈಲಿ. ನನ್ನ ಸಿನಿಮ ಈ ವೇದ ಸಿನಿಮಾ ಅಂತಲ್ಲ, ಇವು ಫ್ರಮ್ ಭಜರಂಗಿಂದ ಅಷ್ಟೇ, ಯಾವ ಇದು ಓಕೆನಾ ಅದು ಓಕೆನಾ ಅದು ಓಕೆನಾ, ಸುಮ್ಮನೆ ಒಂದು ಕನ್ಫ್ಯೂಷನ್ ಬೇಡ ಅಂತ ಅಷ್ಟೇ. ಯಾಕಂದ್ರೆ ಎಲ್ಲರೂ ಇವಾಗ ನಾನ್ ಲೀನಿಯರ್ ಪ್ಯಾಟರ್ನ್ ತುಂಬ ಇಟ್ಕೊಂಡ್ಬಿಟ್ಟಿದ್ದಾರೆ. ನಾನ್ ಲೀನಿಯರ್ ಮಾಡ್ಬೇಕಾದ್ರೆ ಯಾಕಂದ್ರೆ ತೋರಿಸ್ಕೊಟ್ಟಿದ್ದಾರೆ ಉಪೇಂದ್ರ, ಅದು ಓಂ ಸಿನಿಮಾ ಅಂತ ಉಪೇಂದ್ರ ಹಾಕೊಟ್ಟಿದ್ ಲೈನ್ ಅದು ನಾನ್ ಲೀನಿಯರ್ ಪ್ಯಾಟರ್ನ್ ಮಾಡಿ. ಅದಾದ್ಮೇಲೆ ಜೋಗಿ ಬಂತು, ಜೋಗಿ ಆದ್ಮೇಲೆ ಟಗರು, ಟಗರು ಆದ್ಮೇಲೆ ಇದು ನಮ್ಮ ವೇದ, ಅಂಡ್ ಇವನ್ ಭಜರಂಗಿ ಟು. ಸೊ ಎಲ್ಲಾದ್ರು ನಾನ್ ಲೀನಿಯರ್ ಪ್ಯಾಟರ್ನ್ ಇದೆ, ಅದಕ್ಕಿಂತ ಸ್ವಲ್ಪ ತಲೆ ತಿಂತಾ ಇರ್ತೀನಿ ಇವನು. But it was very nice.